ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಕರಾವಳಿ ಸ್ವಾದಕ್ಕೆ ಸ್ವಾಗತ ಇವತ್ತು ನಾನು ಮಟನ್ ಮಸಾಲ ಮಾಡ್ತಾ ಇದ್ದೀನಿ ಮಟನ್ ಮಸಾಲ ಜೊತೆಗೆ ಮಟನ್ ಮಸಾಲ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಸಲ ನೀವು ಈ ಥರ ಪೌಡರ್ನ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಮಟನ್ ಸಾಂಬಾರ್ ಮಾಡುವಾಗ 5 ನಿಮಿಷದಲ್ಲಿ ಮಾಡಬಹುದು ಈ ಸಾಂಬಾರ್ ಪೌಡರಲ್ಲಿ ನೀವು ಮಟನ್ ಅಲ್ಲದೆ ಚಿಕನ್ ಸಾಂಬಾರ್ ಕೂಡ ಮಾಡಬಹುದು ಬನ್ನಿ ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ ನಾನು ಇಲ್ಲಿ ಒಂದು ಪ್ಯಾನಲ್ಲಿ 6 ಒಣ ಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ 1 ಚಮಚ ಜೀರಿಗೆ 1 ಚಮಚ ಸೋಂಪನ ಹಾಕ್ತಾ ಇದ್ದೀನಿ 2 ಕಪ್ ಏಲಕ್ಕಿ 2 ಹಸಿರು ಏಲಕ್ಕಿನ ಸೇರಿಸ್ತಾ ಇದ್ದೀನಿ ಕಪ್ಪು ಏಲಕ್ಕಿ ಇಲ್ಲಾಂದ್ರೆ ನೀವು ಹಸಿರು ಏಲಕ್ಕಿನ 2 ಜಾಸ್ತಿ ಸೇರಿಸ್ಕೋಬಹುದು 1 ಚಕ್ರ ಮೊಗ್ಗು 1 ಚಿಕ್ಕ ಪೀಸ್ ಜಾಯಿಕಾಯಿನ ಸೇರಿಸ್ಕೋತಾ ಇದ್ದೀನಿ 2 ಪೀಸ್ ದಾಲ್ಚಿನ್ನಿ 6 ರಿಂದ 8 ಲವಂಗನ ಸೇರಿಸ್ಕೋತಾ ಇದ್ದೀನಿ ಒಂದು ಜಾವಿತ್ರಿ ಅಂದ್ರೆ ಇದರಲ್ಲಿ 2 ಪೀಸ್ ಇದೆ 1 ಚಮಚ ಕಾಳು ಮೆಣಸು 2.5 ಚಮಚ ಕೊತ್ತಂಬರಿ ಬೀಜ 1.5 ಚಮಚ ಗೋಡಂಬಿ ಸ್ವಲ್ಪವೇ ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ ಕಾಲ್ ಚಮಚಕ್ಕಿಂತ ಸ್ವಲ್ಪ ಕಡಿಮೆನೇ ಇದೆ ಇದು ಗ್ಯಾಸ್ನ ಆನ್ ಮಾಡಿ ಲೋ ಫ್ಲೇಮ್ ಅಲ್ಲೇ ಉರ್ಕೋಬೇಕು ಎಲ್ಲವನ್ನು ಹಾಕಿದ ಮೇಲೆ ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ ಮುಂಚೆ ಆನ್ ಮಾಡಿ ಇಟ್ಕೊಂಡ್ರೆ ಕೆಲವೊಂದು ಇಂಗ್ರೀಡಿಯಂಟ್ಸ್ ಸೀದೋಗು ಚಾನ್ಸಸ್ ಇರುತ್ತೆ 1 ನಿಮಿಷ ಹುರ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇವಾಗ 2 ರಿಂದ 3 ಚಮಚ ತೆಂಗಿನಕಾಯಿನ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ನೀವು ಬೇಕಾದರೆ ತೆಂಗಿನಕಾಯಿನ ತುರಿದು ಹಾಕ್ಬೋದು ನೀವು ತೆಂಗಿನಕಾಯಿನ ಸ್ವಲ್ಪ ಜಾಸ್ತಿ ಬೇಕಾದರೂ ಸೇರಿಸ್ಕೋಬೋದು ಎಲ್ಲವನ್ನು ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಕಪ್ಪಾಗಿಬಿಡುತ್ತೆ 1 ರಿಂದ 2 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇವಾಗ 1/2 ಚಮಚ ಗಸಗಸಿನ ಸೇರಿಸ್ಕೋತಾ ಇದ್ದೀನಿ ಗಸಗಸಿನೂ ಸಹ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಗಸಗಸಿನ ಕೊನೆಗೆ ಹುರ್ಕೋಬೇಕು ಎಲ್ಲ ಇಂಗ್ರೀಡಿಯಂಟ್ಸ್ ಜೊತೆ ಹಾಕಿದ್ರೆ ಸೀದ ಹೋಗುತ್ತೆ 1 ನಿಮಿಷ ಹುರ್ಕೊಂಡಿದ್ದೀನಿ ಇದಾಗಿದೆ ಇವಾಗ ನಾನು ಇವಾಗ ಒಂದು ಪ್ಲೇಟಲ್ಲಿ ಹಾಕಿ ತಣಿಯಲು ಬಿಡ್ತಾ ಇದ್ದೀನಿ ಚೆನ್ನಾಗಿ ತಣದ ಮೇಲೆ ಮಿಕ್ಸಿ ಜಾರಿಗೆ ಸೇರಿಸ್ಕೋತಾ ಇದ್ದೀನಿ ಚೆನ್ನಾಗಿ ತಣಿಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕಬೇಕು ಬಿಸಿ ಇರುವಾಗಲೇ ಪುಡಿ ಮಾಡ್ಕೊಂಡ್ರೆ ರೂಢಿಯಾಗಿ ಪೌಡರ್ ಥರ ಇರಲ್ಲ ನೀರಿನಂಶ ಇರುತ್ತೆ ಹಾಗೆ ತುಂಬ ದಿನ ಇಡ್ಲಿಕ್ಕೂ ಬರಲ್ಲ ನೋಡಿ ಪುಡಿ ಮಾಡ್ಕೊಂಡಾಗಿದೆ ಈ ಥರ ಪುಡಿ ಮಾಡ್ಕೊಂಡ್ರೆ ಸಾಕು ಈ ಥರ ಪೌಡರ್ ಮಾಡಿ ಇಟ್ಕೊಳ್ಳೋದ್ರಿಂದ ಬೇಗ ಮಟನ್ ಮಸಾಲ ಮಾಡ್ಕೋಬಹುದು ಒಂದು ಸಲ ಈ ಥರ ಮಾಡಿಟ್ರೆ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ನಬಹುದು ನೋಡಿ ಮಟನ್ ಮಸಾಲ ಪೌಡರ್ ರೆಡಿಯಾಗಿದೆ ಈ ಪೌಡರ್ನ ಗಾಳಿ ಆಡದೇ ಇರೋ ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ತುಂಬ ದಿನ ಇಟ್ಕೋಬಹುದು ಬೇಗ ಕೆಡಲ್ಲ ಈ ಪೌಡರ್ನ ಹಾಕಿ ಹೇಗೆ ಮಟನ್ ಮಸಾಲ ಮಾಡೋದಂತ ನೋಡ್ಕೊಂಬರೋಣ ನಾನು ಇಲ್ಲಿ ಒಂದು ಕಡಾಯಿಯಲ್ಲಿ 3 ರಿಂದ 4 ಚಮಚ ಎಣ್ಣೆನ ಹಾಕ್ತಾ ಇದ್ದೀನಿ 2 ಚಮಚ ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಬೇಡ ಆದರೆ ಸ್ಕಿಪ್ ಮಾಡ್ಕೋಬಹುದು ತುಪ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ 4 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ 1 ಮೆಣಸಿನಕಾಯಿನ ಸೀಳಿ ಹಾಕಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಮೆಣಸಿನಕಾಯಿ ಕ್ವಾಂಟಿಟಿನ ಜಾಸ್ತಿ ಸೇರಿಸ್ಕೋಬೋದು ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು ನೀವು ಇನ್ನೂ ಬೇಗ ಬೇಕು ಅಂದರೆ ಕುಕ್ಕರಲ್ಲಿ ಸಹ ಮಾಡಬಹುದು ನಾನು ಇಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇಲ್ಲ ನೀವು ಕುಕ್ಕರಲ್ಲಿ ಮಾಡೋದಾದರೆ 5 ನಿಮಿಷದಲ್ಲಿ ಮಾಡ್ಕೋಬೋದು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ಹುರ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು 1 ರಿಂದ 2 ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ಸಾಕು ನಾನಿಲ್ಲಿ 2 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ 3 ಟೊಮೆಟೊನ ಸೇರಿಸ್ತಾ ಇದ್ದೀನಿ ನೀವು ಬೇಕಾದರೆ ಟೊಮೆಟೊ ಪೇಸ್ಟ್ನ ಸಹ ಹಾಕ್ಬೋದು ಟೊಮೆಟೊನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೆ ಹುರ್ಕೊಂಡ್ಮೇಲೆ ಎಣ್ಣೆ ಎಲ್ಲ ಈ ಥರ ರಿಲೀಸ್ ಆಗಬೇಕು 1/2 ಚಮಚ ಅರಶಿನ ಪೌಡರ್ನ ಹಾಕ್ತಾ ಇದ್ದೀನಿ ಅರಶಿನ ಪೌಡರ್ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಎಲ್ಲವನ್ನು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಎಣ್ಣೆ ಈ ಥರ ರಿಲೀಸ್ ಆಗಬೇಕು ಈ ಥರ ರಿಲೀಸ್ ಆದಮೇಲೇ ಮಟನ್ ಸೇರಿಸ್ಬೇಕು ನಾನಿಲ್ಲಿ 1/2 ಕೆಜಿ ಮಟನ್ನ ಹಾಕ್ತಾ ಇದ್ದೀನಿ ಮಟನ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಟನ್ನ ಹೀಗೆ ಬೇಯಿಸ್ಕೊಳ್ಳೋದಕ್ಕಿಂತ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು
ನೆಕ್ಸ್ಟ್ ನಾನು ಇವಾಗ ಒಂದು ಚಮಚ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮುಚ್ಚಳನ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಮಟನ್ ಮಸಾಲ ಪೌಡರ್ನ ಸೇರಿಸ್ತಾ ಇದ್ದೀನಿ. ನಾನು ಇಲ್ಲಿ 5 6 ಚಮಚ ಮಸಾಲ ಪೌಡರ್ ಹಾಕಿದ್ದೀನಿ. ಮಸಾಲ ಪೌಡರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ನೆಕ್ಸ್ಟ್ ನಾನು ಇವಾಗ ನೀರನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತೆ ನಾನು ಇಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಟೋಟಲ್ ನಾನು ಇಲ್ಲಿ 1.5 ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ. ಮಸಾಲ ಎಷ್ಟು ದಪ್ಪ ಬೇಕು ಅಂತ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೋಬೇಕು. ಮಸಾಲ ಚೆನ್ನಾಗಿ ಕುದಿಸಿದ ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ. ನೀವು ಸ್ವಲ್ಪ ತೆಳಗೆ ಮಾಡ್ಕೋಬಹುದು. ಈಗ ಸ್ವಲ್ಪವೇ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನಾನು ಮಟನ್ ಬೇಯುವಾಗ ಆಲ್ರೆಡಿ 1 ಚಮಚ ಉಪ್ಪನ್ನು ಹಾಕಿದ್ದೆ. ಇವಾಗ ಬೇಕಿದ್ರೆ ಹಾಕೋಬಹುದು. ನಾನಿಲ್ಲಿ ಸ್ವಲ್ಪನೇ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಮತ್ತೆ 10 ನಿಮಿಷ ಬೇಯಿಸ್ಕೋತಾ ಇದ್ದೀನಿ. 10 ನಿಮಿಷ ಬೇಯಿಸ್ಕೊಂಡಾಗಿದೆ. ನೋಡಿ ಮಸಾಲ ರೆಡಿಯಾಗಿದೆ. ಎಣ್ಣೆ ಅಂಶ ಎಲ್ಲ ನೋಡಿ ಯಾವ ಥರ ಮೇಲೆ ಬಂದಿದೆ. ಸ್ವಲ್ಪ ದಪ್ಪನೂ ಆಗಿದೆ ನೋಡಿ. ಇವಾಗ ನಿಮಗೆ ಗ್ರೇವಿ ಸ್ವಲ್ಪ ತೆಳ್ಳಗಿರಬೇಕಂದ್ರೆ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಟನ್ ಮಸಾಲ ರೆಡಿಯಾಗಿದೆ ನೋಡಿ ಯಾವ ಥರ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ಸಖತ್ತಾಗಿದೆ ನೋಡಿ. ಎಷ್ಟು ಬೇಗ ಮಟನ್ ಮಸಾಲ ಮಾಡ್ಕೋಬಹುದು. ನೀವು ಪೌಡರ್ನ ಮಾಡಿಟ್ಕೊಂಡ್ರೆ ಬೇಗ ಮಟನ್ ಮಸಾಲ ಮಾಡ್ಕೋಬಹುದು. ಕುಕ್ಕರಲ್ಲಿ ಮಾಡಿದ್ರಂತೂ 5 ನಿಮಿಷದಲ್ಲಿ ಮಾಡ್ಕೋಬಹುದು. ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಗ್ರೇವಿ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿದೆ. ನಾನು ಇವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ. ಇದು ಅನ್ನದ ಜೊತೆಗೆ ರೋಟಿ ಚಪಾತಿ ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಚಪಾತಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಗ್ರೇವಿನ ಸ್ವಲ್ಪ ದಪ್ಪ ಇಟ್ಟಿದ್ದೀನಿ. ನೀವು ಸ್ವಲ್ಪ ಬೇಕಾದರೆ ತೆಳ್ಳಗೆ ಮಾಡ್ಕೋಬಹುದು. ಒಂದ್ಸಲ ಈ ಥರ ಪೌಡರ್ ಮಾಡಿಟ್ಕೊಂಡ್ರೆ ತಿಂಗಳಾನುಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೋಬಹುದು ನೋಡಿ. ಈ ಥರ ಪೌಡ್ರ್ ಮಾಡಿಟ್ಕೊಂಡ್ರೆ ಎಷ್ಟು ಬೇಗ ಮಟನ್ ಮಸಾಲ ಮಾಡ್ಕೋಬಹುದಲ್ವಾ. ಯಾರಾದರೂ ನೆಂಟರು ಬಂದಾಗ ಅಥವಾ ಬೇಗ ಮಟನ್ ಮಾಡಬೇಕು ಅನಿಸಿದಾಗೆಲ್ಲ ಈ ಥರ ಮಟನ್ ಮಸಾಲ ಮಾಡಿ ತಿನ್ಬೋದು. ನೀವು ಕೂಡ ಮನೇಲಿ ಮಾಡಿ ಹೇಗಾಗಿದೆ ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಪ್ಲೀಸ್. ಧನ್ಯವಾದಗಳು.